ಉತ್ತರ ಪ್ರದೇಶದ ಗಾಜಿಯಾಬಾದ್ ಜಿಲ್ಲೆಯ ನರಸಿಂಹ ಆನಂದ ಸ್ವಾಮಿ ಇವರು ಇತ್ತೀಚೆಗೆ ಸಾರ್ವಜನಿಕ ಸಭೆಯಲ್ಲಿ ಪ್ರವಾದಿ ಮುಂದೆ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಪ್ರಚೋದನಾತ್ಮಕ ಹಾಗೂ ಅವಹೇಳನಕಾರಿ ಹೇಳಿಕೆ ನೀಡಿ ಸಮಾಜದಲ್ಲಿ ಶಾಂತಿ ಹಾಗೂ ಸುವ್ಯವಸ್ಥೆ ಭಂಗ ಮಾಡಲು ಮತ್ತು ಪೂರ್ವಗಳಂತೆ ಮೊದಲು ಸೃಷ್ಟಿಸಲು ಪ್ರಯತ್ನಿಸಿದ್ದು ಇದರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಜರುಗಿಸಿ ನಮ್ಮ ನ್ಯಾಯ ನಿರೀಕ್ಷೆ ಬಗ್ಗೆ ಹೇಳಿದೆ. ಮೇಲ್ಬಂದ ವಿಷಯಕ್ಕೆ ಸಂಬಂಧಿಸಿದಂತೆ ನರಸಿಂಹ ಆನಂದ ಸ್ವಾಮಿ ಇವನು ಇಸ್ಲಾಂ ಧರ್ಮ ಗ್ರಂಥಗಳ ಹಾಗೂ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಬಗ್ಗೆ ಯಾವುದೇ ಮೂಲ ಜ್ಞಾನ ಇಲ್ಲದೆ ಇತ್ತೀಚೆಗೆ ನಡೆದ ಸಾರ್ವಜನಿಕ ಸಭೆಯ ಭಾಷಣದಲ್ಲಿ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ವಿರುದ್ಧ ಕೀಳುಮಟ್ಟದ ಪ್ರಚೋದನಾತ್ಮಕ ಹಾಗೂ ಅವಹೇಳನಕಾರಿ ಹೇಳಿಕೆ ನೀಡಿ ಇಡೀ ಇಸ್ಲಾಂ ಧರ್ಮಕ್ಕೆ ಎಲ್ಲರೂ ಶಿಷ್ಯರನ್ನು ಪ್ರೇರಿಸಿದ್ದಾರೆ. ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಎಲ್ಲ ಪ್ರಪಂಚದಲ್ಲಿರುವ ವಿಶ್ವ ಮಾನವರು ಇಡೀ ಜಗತ್ತಿಗೆ ಸನ್ಮಾರ್ಗವನ್ನು ತೋರಿಸುತ್ತಾ ಬಂದಿರುತ್ತಾರೆ. ಪ್ರವಾದಿ ಅವರ ಜಗತ್ತಿನಾದಂತ ಬದುಕುವಂತೆ ಬೆಳೆಯಲಿ. ಶಾಂತಿ ಉಪದೇಶಗಳು ಹಾಗೂ ಪ್ರೇಮ ಸೌಹಾರ್ದತೆ ಹಾಗೂ ವಿಶ್ವ ಮಾನವ ಸಂದೇಶ ಸಾರಿ ಕುರಾನ್ ಮುಖಾಂತರ ಅಲ್ಲಾನ ಪ್ರಾರ್ಥನೆ ಮಾಡಿ ಎಂದು ಪ್ರದೇಶವಿರುತ್ತದೆ. ಆದರೆ ಸದೇ ಧೋನಿ ಸ್ವಾಮಿಯ ಸ್ವಾಮಿಯ ಮಾರ್ಗದೇಶ ಹಾಕಿಕೊಂಡು ಮೂಲ ಧರ್ಮಗಳ ಹಾಗೂ ಪ್ರವಾದಿಗಳ ಯಾವುದೇ ತರಹದ ಮೂಲ ಜ್ಞಾನವಿಲ್ಲದೆ ಸಕಲಿ ಪ್ರಚೋದಾತ್ಮಕ ಹಾಗೂ ಅವಹೇಳನಕಾರಿ ಹೇಳಿಕೆ ನೀಡಿ ಸಮಾಜದಲ್ಲಿ ಶಾಂತಿ ಸುವ್ಯವಸ್ಥೆ ಉತ್ತಮ ಧಾರ್ಮಿಕ ಭಾವನೆ ಮತ್ತು ಅನ್ಯೂತೆಯನ್ನು ಕಲಿಯುತ್ತಲು ಹಾಗೂ ಕೋಮುಗಲತೆಯನ್ನು ಉಂಟು ಮಾಡಲು ನೇರ ಕಾರ್ಯಭೂತವಾಗುತ್ತದೆ. ಪ್ರವಾದಿ ಮೊಹಮ್ಮದ್ ನರಸಿಂಹಾನಂದ ಸ್ವಾಮಿಯವರು ಪ್ರಚೋದಾತ್ಮಕ ಹಾಗೂ ಅವಹೇಳನಕಾರಿ ಹೇಳಿಕೆ ನೀಡಿದ ವಿರುದ್ಧ ಪ್ರತಿಭಟನೆ ಮಾಡಿದ್ದಕ್ಕೆ ಅಲ್ಲಿ ಉತ್ತರ ಪ್ರದೇಶ ಗಾಜಿಯಾಬಾದ್ ಜಿಲ್ಲೆಯಲ್ಲಿ ಇತ್ತೀಚೆಗೆ ಸುಮಾರು ಮುಸ್ಲಿಂ ಯುವಕರು ಹಾಗೂ ಸಭೆಯಲ್ಲಿ ಯೂಟ್ಯೂಬ್ಗಳ ಮೇಲೆ ಕ್ರೂರ ಕಾನೂನು ಕ್ರಮ ಜರುಗಿಸಿ ಬಂಧಿಸಿರುತ್ತಾರೆ. ಹಾಗೂ ಉತ್ತರ ಪ್ರದೇಶ ಸರ್ಕಾರವು ಸದೀ ರಾಜ್ಯದಲ್ಲಿ ಕಾನೂನು ಉಲ್ಲಂಘಿಸಿದಲ್ಲಿ ಅವರ ಮೇಲೆ ಕಠಿಣ ಕಾನೂನು ಕ್ರಮ ಜರುಗಿಸಿ ಅವರ ಮನೆಗಳನ್ನು ಪಡೆಯಲು ಧ್ವಂಸ ಮಾಡಿ ನರಸಿಂಹ ಹತ್ತಿರ ಬಂದಿದ್ದು ನರಸಿಂಹಾನಂದ ಸ್ವಾಮಿ ಅವರು ಕೀಳುಮಟ್ಟದ ಪ್ರಚೋದನಾತ್ಮಕ ಹಾಗೂ ಅವಹೇಳನಕಾರಿ ಹೇಳಿಕೆಯನ್ನು ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ವಿರುದ್ಧ ನೀಡಿ ಇಸ್ಲಾಂ ಧರ್ಮಕ್ಕೆ ಹಾಗೂ ಮುಸ್ಲಿಂ ಸಮಾಜದ ಧಾರ್ಮಿಕ ಮಾಡಿಗೆ ಹಾಗೂ ಮನಸ್ಸಿಗೆ ಶಕ್ತಿಯುಂಟು ಮಾಡಿ ಸಮಾಜದಲ್ಲಿ ಶಾಂತಿ ಹಾಗೂ ಸಮಸ್ಯೆ ತೊಂದರೆ ಮಾಡಲು ಮತ್ತು ಕೋಮುಗಳಂತೆ ತೊಂದರೆ ಸೃಷ್ಟಿಸಲು ಪ್ರಯತ್ನಿಸಿದ್ದು ನೇರ ಕಾಲಭೂತವಾದರೂ ಸಹ ಹಾಗೂ ಇದಕ್ಕೆ ಸಂಬಂಧಿಸಿದಂತೆ ಇರುವಂತಹ ನೂರಾರು ಪುತ್ರಿ ಮಾಡಿದರೂ ಸಹ ಉತ್ತರ ಪ್ರದೇಶ ಸರ್ಕಾರ ಹಾಗೂ ಪೊಲೀಸರು ಶಾಮೀಲಾಗಿ ಸಚಿವ ನರಸಿಂಹ ಆನಂದ ಸ್ವಾಮಿ ವಿರುದ್ಧ ಯಾವುದೇ ಕಾನೂನು ಕ್ರಮ ತೆಗೆದುಕೊಳ್ಳದೆ ಅವರಿಗೆ ಗೌಪ್ಯ ಸ್ಥಳದಲ್ಲಿತ್ತು. ಸಾರ್ವಜನಿಕ ಸಭೆಯಲ್ಲಿ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ರಾಷ್ಟ್ರ ಮುಖಾಂತರ ಜನತೆ ಹಾಗೂ ಸಮಾಜಕ್ಕೆ ಕೀಳುಮಟ್ಟದ ಪ್ರಚೋದನಕ ಹಾಗೂ ಯವಹೇಳಿಕರ ಹೇಳಿಕೆ ನೀಡಿ ಇಸ್ಲಾಂ ಆಗುವಂತಹ ಎಲ್ಲಾ ಸಮಾಜ ಬಾಂಧವರ ಭಾವನೆಗೆ ಮತ್ತು ನಂಬಿಕೆಗೆ ಧಕ್ಕೆ ಉಂಟು ಮಾಡುವಂತೆ ಬಹಿರಂಗ ಹೇಳಿಕೆ ನೀಡಿದ್ದು ಇದರ ಮೇಲೆ ಸೂಕ್ತ ಕಾನೂನು ಕ್ರಮ ಜರುಗಿಸಿ ಕೂಡಲೇ ಸದರಿ ಪಿಚಾಚಿರುವಂತ ಭಾರತದ ಅಡಿಯಲ್ಲಿ ಪ್ರಕರಣ ದಾಖಲಿಸಿ ದೇಶದ್ರೋಹಿ ಸೆಕ್ಷನ್ 152 ಭಾರತ ಸಂಹಿತೆ ಅಡಿಯಲ್ಲಿ ಇವರ ವಿರುದ್ಧ ಪ್ರಕರಣ ದಾಖಲಿಸಿ ಸದನವನ್ನು ಕಾಪಾಡುವ ಬಗ್ಗೆ ಆದೇಶ ನೀಡುವಂತೆ ಕೇಳಿಕೊಳ್ಳುತ್ತೇವೆ. ಗೌರವಿತ ಸರ್, ಏನಾಗಿದೆ ಸರ್? ಪದೇ ಪದೇ ನೋಡಿ ಸರ್, ಪದೇ ಪದೇ ಒಂದೇ ಒಂದು ಶಕ್ತಿಗೋಸ್ಕರ ಪ್ರವಾದಿ ಮೊಹಮ್ಮದ್ ವಿರುದ್ಧ ಕುರಾನ್ ವಿರುದ್ಧ ಪದೇ ಪದೇ ಇದೇ ತರ ಹೇಳ್ತಾ ಇದ್ದಾರೆ. ಸರ್, ಏನಂದ್ರೆ ನಮ್ಮದಲ್ಲಿ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಅಂತ ಸಂವಿಧಾನ ಇದೆ. ಸಂವಿಧಾನದಲ್ಲಿ ಯಾವುದೇ ಜಾತಿ ವಿರುದ್ಧ ನಿಂದನೆ ಮಾಡಿಲ್ಲ, ಅವನಲ್ಲಿ ಕೇಳಲಿಲ್ಲ. ಆದರೆ ಹೇಳಿದ್ರೆ ಕ್ಲಿಯರ್ ಆಗಿದೆ, ಹೊಸ ಕಾಲದಲ್ಲಿ ಸೆಕ್ಷನ್ 152 ದೇಶ ಕೋಳಿ ಅಂತ ಇದೆ. ಅದಕ್ಕೆ ಕೊಲೆ ಅದೇನಂದ್ರೆ ಜೀವಾವಧಿ ಶಿಕ್ಷೆ ಅಲ್ಲ, ಮರಣದಂಡನೆ ಇದೆ. ಯಾಕಂದ್ರೆ ಇದನ್ನು ವಂಚನೆಯವರು ಮರಣದಂಡನೆ ಕೊಡಲೇಬೇಕು. ಕೊಟ್ಟವಾಗ ಬೇರೆ ಗೊತ್ತಾಗುತ್ತೆ ಏನಾಗುತ್ತೆ. ಬರೀ ಒಂದು ಸೆಕ್ಷನ್ ಎಂಬ ಹೇಳಿ ಒಂದು ಎಫ್ಐಆರ್ ಹಾಕ್ಸಿರ, 7 ವರ್ಷ ಸಜೆ ಆಗುತ್ತೆ ಮತ್ತು ಮಾಡಿಕೊಡ್ತಾರೆ. ಅವರೇನು ಅವರು ಕಡೆ ಏನಾಗಿದೆ ಅಂದ್ರೆ ಒಂದು ಕೋಮಿಗೆ ಓಟಿಗೋಸ್ಕರ ಎಲೆಕ್ಷನ್ ಹತ್ರ ಬಂದಾಗ ಇದೇ ತರ ಪದೇ ಪದೇ ಇದೇ ತರ ಮಾಡಿಕೊಂಡು ನಮ್ಮ ಕೋಮಿಗೆ ನಮ್ಮ ಪ್ರವಾದಿ ಕುರಾನ್ ಮತ್ತು ಅಲ್ಲಾಹ್ ಬಗ್ಗೆ ಅವರೇ ಶಬ್ದ ಹೇಳಿದ್ರೆ ಆಗ್ತದೆ. ದಯವಿಟ್ಟು ಎಲ್ಲಾ ಸಮಾಜದ ಸೌರಾನ್ವಿತ ಅಧ್ಯಕ್ಷರು ಹಾಗೂ ಸದಸ್ಯ ಕಮ್ಮಿಗೆ ವಿಳಂಬರ್ತನ ಕೇಳ್ತಾ ಇದೀನಿ. ಇವತ್ತು ವಿರುದ್ಧ ಯಾವುದೇ ಕಾಣಬೇಕು ದೇಶದ್ರು ಎಫ್ಐಆರ್ ಹಾಕೊಂಡು ನಮ್ಮೆಲ್ಲರಿಗೂ ಶಾಂತಿ ಸುಭಾಷಣೆ ಇರ್ಬೇಕಂತ ಹೇಳಿ ತಮ್ಮಲ್ಲಿ ಕಳಕಳ ಕೇಳ್ಕೊಂಡಿದೆ ಅಂತ ಎಲ್ಲಾ ಕಡೆ ಹೇಳ್ತೀನಿ. ಅಲ್ಲಿ
Bandisi! Nasi Mare! Bandisi! Bandisi! Nasi Mare!